ना भूलें ताकि आपको हर वीडियो का अपडेट। बीके नाइन न्यूज चैनल में आपका स्वागत, मैं आपका पत्रकार सुधाकर सूर्यवंशी। आज की ब्रेकिंग न्यूज, हड़पत अन्ना अभिवर्धि निगम कर्नाटक राज्य सरकार ने और कर्नाटक राज्य के मुख्यमंत्री बसवराज बोम्मई जी ने मंजूर किया। मंजूर करने के बाद आज बसो कल्याण में हड़पत अन्ना समाज की ओर से आज कर्नाटक राज्य के मुख्यमंत्री श्री बसवराज बोम्मई और कर्नाटक राज्य सरकार को किया गया धन्यवाद, वेलकम। इस समय हड़पत अन्ना समाज के अध्यक्ष श्री शरणप्पा हड़पत, कार्यदर्शी शांत कुमार हिरनेगांव और सोमनाथ नीलवाड़कर, सोनाली नीलकंठे और हड़पत अन्ना समाज की ओर से मुख्यमंत्री बसवराज बोम्मई और कर्नाटक राज्य सरकार को दी गई बधाई। देखते रहिए बीके नाइन न्यूज, लाइक शेयर सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट मिले। ಇಂದು ಕರ್ನಾಟಕದ ರಾಜ್ಯ ಸರ್ಕಾರವು ಸರ್ಕಾರ ನಡೆಸತಕ್ಕಂಥ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಆ ಒಂದು ಸಚಿವ ಸಂಪುಟದ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಎಲ್ಲ ಒಂದು ಪದಾಧಿಕಾರಿಗಳು ಸೇರಿಸಿಕೊಂಡು ಸಮಾಜದ ಪ್ರತಿಯೊಂದು ಬಡ ಕುಟುಂಬದಲ್ಲಿ ಇರತಕ್ಕಂಥ ಈ ಸಮುದಾಯವನ್ನು ಬಹುದಿನಗಳ ಬೇಡಿಕೆಯಾಗಿರ್ತಿತ್ತು ಅಂಥದ್ದು. ಆ ಬೇಡಿಕೆ ಏನಪ್ಪ ಅಂತಂದ್ರೆ ಒಂದು ನಿಗಮ ಮಂಡಳಿ ಆಗಿರ್ಬೋದು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಈ ಸಮಾಜವನ್ನು ತೀರಾ ಹಿಂದುಳಿತಕ್ಕಂಥ ಸಮಾಜವನ್ನು ಮೇಲ್ದರ್ಜೆಗೆ ಇರತಕ್ಕಂಥ ಒಂದು ನಿಗಮ ಮಂಡಳಿಯನ್ನು ಬಹುದಿನದ ಬೇಡಿಕೆಯಾಗಿರುವಂಥದ್ದನ್ನು ಮನಗಂಡು ರಾಜ್ಯ ಸರ್ಕಾರವು ಹೋದು 2017ರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಜಾರಿಯಲ್ಲಿ ಇರತಕ್ಕಂಥ ಮುಖ್ಯ ಮಾನ್ಯ ಶ್ರೀ ಗುರು ಬಸವಲಿಂಗಾರಮ್ಮ ಇವತ್ತು ಪೂಜ್ಯ ಹಡಪದಪ್ಪಣ್ಣ ಹಡಪದ ಲಿಂಗಮ್ಮ ತಾಯಿಯವರ ಒಂದು ವಿಶೇಷವಾದಂಥ ಒಂದು ಗೌರವ ಏನಿರುತ್ತೆ ಇದು ಬಸವ ಕಲ್ಯಾಣ ನಾಡಿನಲ್ಲಿ ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪ ಸಾಹೇಬರನ್ನವರು ಇವತ್ತು ನಮ್ಮ ಹಡಪದಪ್ಪಣ್ಣ ಸಮಾಜಕ್ಕೆ ಒಂದು ಅದ್ಭುತವಾದಂಥ ಒಂದು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಸಮಾಜದ ಬೆನ್ನೆಲುಬಾಗಿ ಇವತ್ತು ಸರ್ಕಾರವು ಘನ ಸರ್ಕಾರವು ಕರ್ನಾಟಕ ಹಡಪದ ಅಪ್ಪಣ ನಿಗಮ ಮಂಡಳಿಯನ್ನು ಘೋಷಿಸಿದ್ದಕ್ಕಾಗಿ ಇಡೀ ಸಮಸ್ತ ಕರ್ನಾಟಕದ ಹಡಪದಪ್ಪಣ ಸಮಾಜದ ಜನತೆಯ ಪರವಾಗಿ ಅವರನ್ನು ತುಂಬ ಹೃದಯ ಅಭಿನಂದನೆಗಳನ್ನು ನಾನು ತಿಳಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳು ಅರಿವಿನ ಮನೆಯಲ್ಲಿ ಪಕ್ಕದಲ್ಲಿ ಇರುವಂಥ ಹಡಪದಪ್ಪಣವರ ಅರಿವಿನ ಮನೆಯೊಂದು ನಾಮಕರಣ ಮಾಡಿ ಅದನ್ನು ಜೀರ್ಣೋದ್ಧಾರ ಮಾಡಲು ಅನೇಕ ಯೋಜನೆಗಳನ್ನು ರೂಪಿಸಿರ್ತಾರೆ, ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತ ಅವರಲ್ಲಿ ನಾನು ವಿನಯಪೂರ್ವಕ ಸಮಸ್ತ ಹಡಪ ಜನರ ವತಿಯಿಂದ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ. ಅದೇ ರೀತಿ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಹಡಪ ಸಮಾಜದ ಒಂದು 2 ಎಕರೆ 5 ಗುಂಟೆ ಜಮೀನನ್ನು ಈ ತಡೋಳ ಗ್ರಾಮ ಪಂಚಾಯತಿಯ ಅಡಿಯಲ್ಲಿ ಬರುವ ಜಮೀನಿನಲ್ಲಿ ನಮ್ಮ ಭವನಕ್ಕೆ 1 ಕೋಟಿ ಅಭಿವೃದ್ಧಿ ನಿಗಮದ ಪರವಾಗಿ ಅವರು ಬಿಡುಗಡೆ ಮಾಡಬೇಕಂತಲ್ಲಿ ನಾನು ಸಮಸ್ತ ಬಸವಗಳ ತಾಲೂಕಿನ ನಾಗರಿಕ ಪರವಾಗಿ ಮತ್ತು ಹಡಪದ ಅಪ್ಪಣ ಸಮಾಜದ ವತಿಯಿಂದ ಅವರಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ನಿಗಮ ಮಂಡಳಿಯನ್ನು ಘೋಷಿಸಿರುವುದಕ್ಕಾಗಿ ಅತೀವ ನಮ್ಮ ಸಂತೋಷವಾಗಿ ಅವರಿಗೆ ನಾನು ಇಡೀ ನಮ್ಮ ಕರ್ನಾಟಕ ಘನ ಸರ್ಕಾರಕ್ಕೆ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಶರಣು ಶರ್ಮಾ ನಿಗಮ ಮಂಡಳಿ ಕೂಡ ಅದರಲ್ಲಿ ಸೇರ್ಪಡೆ ಆಗಿರುತ್ತದೆ, ಅದಕ್ಕಾಗಿ ಕೂಡ ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಸಬ್ಸ್ಕ್ರೈಬ್ ಕರೆ ಮೇರೆ ಚಾನೆಲ್ ಕೋ ಔರ್ ಸಾಥ್ ಹಿ ಬೆಲ್ ಐಕನ್ ಕೋ ದಬಾನಾ ಬಿಲ್ಕುಲ್ ನಾ ಭೂಲೇ ತಾಕಿ ಆಪ್ಕೋ ಹರ್ ವಿಡಿಯೋ ಕಾ ಅಪ್ಡೇಟ್ ಮಿಲೇ.